ಪ್ರಕರಣದ ಬಗ್ಗೆ ಇಡೀ ರಾಜ್ಯ ನಾವು ಒಂದಾಗಬೇಕಿದೆ ಇವತ್ತು. ಇದು ಕಾಂಗ್ರೆಸ್ಸು, ಬಿ ಜೆ ಪಿ, ಜೆ ಡಿ ಎಸ್ಸು ಅನ್ನೋಂಥ ಭಾವನೆ ಯಾವ ಕಾರಣಕ್ಕೂ ಕೂಡ ಈ ವಿಚಾರದಲ್ಲಿ ಬರಬಾರ್ದು. ರಾಜ್ಯದಲ್ಲಿ ದುಷ್ಟಶಕ್ತಿಗಳು ಈ ಒಂದು ಪೌರತ್ವ ತಿದ್ದುಪಡಿ ಕಾಯ್ದೆಯನ್ನು ದುರುಪಯೋಗ ಮಾಡಿಕೊಂಡು ರಾಜ್ಯದಲ್ಲಿ ಗಲಭೆಯನ್ನು ನಿರ್ಮಾಣ ಅಂತ ಪ್ರಯತ್ನ ನಡೆಸ್ತಾ ಇರೋಂಥ ಸಂದರ್ಭದಲ್ಲಿ ಎಲ್ಲರೂ ಒಟ್ಟಾಗಿ ಈ ದುಷ್ಕೃತ್ಯಗಳನ್ನು ಖಂಡನೆ ಮಾಡಬೇಕಾಗಿದೆ. ಇಲ್ಲ ಅಂತಂದರೆ ಈ ದುಷ್ಟಶಕ್ತಿಗಳಿಗೆ ಒಂದು ರೀತಿಯ ಬೆಂಬಲ ಸಿಕ್ಕಿದಂಗಾಗತ್ತೆ, ಜೊತೆಗೆ ಪೊಲೀಸ್ನವರ ನೈತಿಕತೆಗೂ ಕೂಡ ನಾವು ಅಡ್ಡ ಹೋದಂಗಾಗತ್ತೆ. ಬಹಳ ಅವರು ಜೀವನ್ನೇ ಒತ್ತೆ ಇಟ್ಟು ಪೊಲೀಸ್ನವರು ಬಹಳ ವ್ಯವಸ್ಥಿತವಾಗಿ ಈ ದುಷ್ಕೃತ್ಯವನ್ನು ಮೆಟ್ಟಾಕಂಥ ಪ್ರಯತ್ನ ನಡೆಸ್ತಾ ಇದ್ದಾರೆ. ಅದಕ್ಕೋಸ್ಕರ ನಾನು ಮೊನ್ನೆ ಕುಮಾರಸ್ವಾಮಿಯವ್ರಿಗಿರ್ಬೋದು, ಸಿದ್ದರಾಮಯ್ಯನವ್ರಿಗಿರ್ಬೋದು ಪ್ರಾರ್ಥನೆ ಮಾಡ್ತೀನಿ, ಎಲ್ಲರೂ ಒಟ್ಟಾಗಿ ಈ ದುಷ್ಕರ್ಮಗಳನ್ನು ನಾವು ಮೆಟ್ಟಾಕಬೇಕಾಗತ್ತೆ. ಇಲ್ಲ ಅಂದರೆ ರಾಜ್ಯದಲ್ಲಿ ಇಡೀ ರಾಜ್ಯ ಜನ ಹಿಂದೂ ಮುಸ್ಲಿಂ ಅಂತ ನೆಪದಲ್ಲಿ ರಾಜ್ಯದಲ್ಲಿ ಗಲಭೆ ಉಂಟು ಮಾಡೋಂಥ ಪ್ರಯತ್ನಗಳು ನಡೆಸ್ತಾರೆ, ಅವ್ರಿಗೆ ಬೆಂಬಲ ಸಿಗುತ್ತೆ. ಈ ಬಗ್ಗೆ ನಾವು ಎಚ್ಚರಿಕೆ ಎಂದಿರಬೇಕು ಅನ್ನೋಂಥ ಅಂಶ ನನ್ನ ಭಾವನೆ. ಹಿಂದೆ ಇದೇ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದಂಥ ಸಂದರ್ಭ ಇದ್ದಂಥ ಪೊಲೀಸ್ನರೇ ಈಗಲೂ ಇರೋದು. ಯಾರು ಹೊಸದಾಗಿ ನಾವು ಯಾರನ್ನು ನೇಮಕ ಮಾಡಿಲ್ಲ, ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬಂದ ಮೇಲೆ. ನಾನು ಕುಮಾರಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡೋಕ್ಕೆ ಇಷ್ಟಪಡೋದು ಇಷ್ಟೇ, ನಮ್ಮ ಪೊಲೀಸ್ ಇಲಾಖೆ ಬಗ್ಗೆ ನೀವು ಅನುಮಾನ ವ್ಯಕ್ತಪಡಿಸ್ತಾ ಹೋದರೆ ಇನ್ನೆಲ್ಲಿ ಹೋಗ್ತೀವಿ ನಾವು? ಇದು ದುಷ್ಕರ್ಮಿಗಳಿಗೆ ನೇರವಾಗಿ ಕುಮಾರಸ್ವಾಮಿಗಳೇ ಬೆಂಬಲ ಕೊಡ್ತಿದ್ದಾರೆ ಅನ್ನೋಂಥ ಭಾವನೆ ಇವತ್ತು ರಾಜ್ಯದಲ್ಲಿ ಬರ್ತಾ ಇದೆ. ಅದಕ್ಕೋಸ್ಕರ ಇವತ್ತು ಎಲ್ಲ ಟಿ ವಿ ಚಾನೆಲ್ಗಳಲ್ಲೂ ಬಂತು, ಮಂಗಳೂರಿನಲ್ಲಿ ಆದಂಥ ಗಲಭೆ ಸಂದರ್ಭದಲ್ಲಿ ಎಲ್ಲೆಲ್ಲಿಂದ ಯಾವ್ಯಾವ ವಾಹನಗಳಿಂದ ಕಲ್ಲನ್ನು ತುಂಬ್ಕೊಂಬಂದರು, ಶಸ್ತ್ರಾಸ್ತ್ರ ಇರೋಂಥ ಜಾಗಕ್ಕೆ ಹೆಂಗೆ ನುಗ್ಗ ಪ್ರಯತ್ನ ನಡೆಸಿದ್ರು, ಕ್ಯಾಮ್ರಾ ಸಿ ಸಿ ಕ್ಯಾಮ್ರಾಗಳನ್ನ ಯಾವ ರೀತಿ ದುಷ್ಕರ್ಮಿಗಳು ಹಾಳು ಮಾಡಿದ್ರು, ಇವೆಲ್ಲ ಗೊತ್ತಿದ್ದರೂ ಕೂಡ ಕುಮಾರಸ್ವಾಮಿಯವರು ಮಾಜಿ ಮುಖ್ಯಮಂತ್ರಿಗಳು ಒಬ್ಬ ಜವಾಬ್ದಾರಿ ಇರುವಂಥ ವ್ಯಕ್ತಿ ಪೊಲೀಸ್ ಇಲಾಖೆ ಮೇಲೇ ಅನುಮಾನ ಮಾಡೋಂಥ ಪ್ರಯತ್ನ ನಡೆಸಿದ್ದು ಇದು ತುಂಬ ದುರದೃಷ್ಟಕರ. ಈಗಲೂ ಕೂಡ ನಿನ್ನೆ ನಡೆದಂಥ ಬಾಂಬ್ ಈ ವಿಚಾರದಲ್ಲೂ ಕೂಡ ಅವರು ಅನುಮಾನ ವ್ಯಕ್ತಪಡಿಸ್ತಿರೋದು ನೋಡಿದ್ರೆ ಕೇವಲ ಪ್ರಚಾರಕ್ಕೋಸ್ಕರನೋ ಇಲ್ಲ ಮುಸಲ್ಮಾನರು ಇದರಿಂದ ತೃಪ್ತಿ ಆಗ್ತಾರೆ ಅನ್ನೋಂಥ ಭಾವನೆಯಿಂದನೋ ಅವ್ರು ಮಾಡ್ತಾರಂಥ ಕ್ರಮವನ್ನು ನಾನು ಅತಿ ಉಗ್ರವಾಗಿ ಖಂಡನೆ ಮಾಡ್ತೇನೆ. ಕುಮಾರಸ್ವಾಮಿಯವರು ತಿಳಿದು ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಸ್ಥಾನದಲ್ಲಿ ಇದ್ದವರು ಅಂತ ಭಾವನೆಯಿಂದ ಅವರು ನಡ್ಕೋಬೇಕು ಅನ್ನೋಂಥ ಪ್ರಾರ್ಥನೆ ನಾನು ಮಾಡೋಕ್ಕೆ ಇಷ್ಟಪಡ್ತೀನಿ. ಇವತ್ತು ರಾಜ್ಯದ ಪೊಲೀಸ್ ಇಲಾಖೆಗೆ ಒಂದು ರೀತಿಯ ನೈತಿಕ ಸ್ಥೈರ್ಯ ತುಂಬಬೇಕು ನಾವೆಲ್ಲರೂ ಕೂಡ ಒಟ್ಟಾಗಿ ಸೇರಿಕೊಂಡು. ಅದರಲ್ಲೂ ರಾಜಕೀಯ ಮಾಡೋಕ್ಕೆ ಹೊರಟಿದ್ದಾರೆ ಕುಮಾರಸ್ವಾಮಿಯವರು, ಇದನ್ನು ಯಾರೂ ಕೂಡ ಮೆಚ್ಚೋಂಥ ಪ್ರಶ್ನೆ ಅಲ್ಲ. ಆಗಲೇ ಮೊನ್ನೆ ಮುಖ್ಯಮಂತ್ರಿಗಳು ಅಮಿತ್ ಶಾ ಅವ್ರ ಜೊತೆಗೆ ಈಗಾಗಲೇ ಮೊನ್ನೆ ಮಾತಾಡಿದ್ದಾರೆ, ಅವ್ರು ವಿದೇಶದಿಂದ ಬರ್ತಿದ್ದಂಗೆ ಈ ಸಚಿವ ಸಂಪುಟ ವಿಸ್ತರಣೆ ಮುಗಿಯುತ್ತೆ ಅಂತ ನಾನು ಭಾವಿಸ್ತೇನೆ. ಕೆಲವರಿಗೆ ಕೋಕ್ ಕೊಡ್ತಾರೆ ಅಂತ ಹೇಳಾಗ್ತಿದೆ ಗೊತ್ತಿಲ್ಲ, ಏನು ಬೇಕಾದ್ರೆ ಬಂದು ಮುಖ್ಯಮಂತ್ರಿಗಳಿಗೂ ಮತ್ತು ಕೇಂದ್ರ ನಾಯಕರಿಗೆ ಅವ್ರು ತೀರ್ಮಾನ ತಗೋತಾರೆ, ಅವ್ರೇನು ತೀರ್ಮಾನ ತಗೋತಾರೋ ಅದಕ್ಕೆಲ್ಲ ನಾವೆಲ್ಲರೂ ಬದ್ಧ. ಸುಮ್ಮನೆ ನಾವು ಸುಮ್ಮನೆ ಏನೋ ಒಂದು ಪ್ರಶ್ನೆಗೆ ಒಂದು ಉತ್ತರ ಕೊಡಬೇಕಾಗುತ್ತೆ, ಏನೂ ಗೊತ್ತಿಲ್ಲ. ಅವರು ಮುಖ್ಯಮಂತ್ರಿಗಳು ಕೇಂದ್ರದ ನಾಯಕರು ಏನು ತೀರ್ಮಾನ ತಗೋತಾರೋ ಅದಕ್ಕೆ ನಾವೆಲ್ಲ ಬದ್ಧ. ಇವರಿಗಂತೂ ಎಲ್ರಿಗೂ ಒಂದು ಸಚಿವ ಸ್ಥಾನ ಸಿಗುತ್ತಾ ಸರ್? ಗೊತ್ತಿಲ್ಲ, ಅದಕ್ಕೆ ನಾನು ಹೇಳ್ತೀನಲ್ಲ, ನ್ಯಾಯವಾಗಿ ನೋಡಿ, ಅವರು ಕಾಂಗ್ರೆಸ್ ಜೆ ಡಿ ಎಸ್ನ ಅಭಿವೃದ್ಧಿ ಕಾರ್ಯಗಳು ಸರಿಯಾಗಿಲ್ಲ ರಾಜ್ಯಕ್ಕೆ ಅಂತ ಕಾಂಗ್ರೆಸ್ ಜೆ ಡಿ ಎಸ್ ರಾಜೀನಾಮೆ ಕೊಟ್ಟರು. ಅವ್ರು ರಾಜೀನಾಮೆ ಕೊಟ್ಟಿದ್ದಕ್ಕೋಸ್ಕರ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬಂದಿದೆ. ಬಂದಿರೋಂಥ ಸಂದರ್ಭದಲ್ಲಿ ಅವರ ಋಣ ನಾವು ತೀರಿಸಲೇಬೇಕು. ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ನ ಬಿಟ್ಟು ಬಂದು ಭಾರತೀಯ ಜನತಾ ಪಾರ್ಟಿ ಬಂದಿರಲ್ಲ, ಅವ್ರ ಋಣವನ್ನು ನಾವು ತೀರಿಸಬೇಕು, ಅವರು ತೃಪ್ತಿಯಲ್ಲಿ ಇಡಬೇಕು. ಆ ದಿಕ್ಕಲ್ಲಿ ಏನೇನು ಅವ್ರಿಗೆ ಸಮಾಧಾನ ಆಗೋಂಥ ಅದು ವ್ಯವಸ್ಥೆಗಳಾಗಬೇಕು ಆಗಬೇಕು, ಇದು ನನ್ನ ಅಪೇಕ್ಷೆ. ಸಿದ್ದರಾಮಯ್ಯನವ್ರ ಉದ್ಯೋಗ ಇಲ್ಲ, ಈಗ ವಿರೋಧ ಪಕ್ಷ ನಾನು ಇದ್ದೀನಿ ಅನ್ನೋದನ್ನು ತೋರಿಸೋದಕ್ಕೆ ಈ ರೀತಿ ಆಟ ಆಡ್ತಿದ್ದಾರೆ. ಎಲ್ಲಿದ್ದೀರಿ ರಾಜ್ಯದಲ್ಲಿ ಕಾಂಗ್ರೆಸ್ಸು? ಚೂರು ಚೂರಾಗಿ ಹೋಗಿದೆ. ಅವರು ನಾನೇ ಅಧ್ಯಕ್ಷನಾಗಬೇಕು ಅಂತಾರೆ, ನಾನೇ ವಿರೋಧ ಪಕ್ಷ ನಾಯಕ ಆಗಬೇಕು ಅಂತಾರೆ, ನಾನೇ ಶಾಸಕಾಂಗ ಪಕ್ಷ ನಾಯಬೇಕು ಅಂತಾರೆ, ಮತ್ತು ನಾನು ಮುಂದಿನ ಮುಖ್ಯಮಂತ್ರಿ ಅಂತಾರೆ. ಈ ರೀತಿ ಕನಸನ್ನು ಇಟ್ಕೊಂಡಿರೋಂಥ, ಹಗಲು ಕನಸು ಇಟ್ಕೊಂಡಂಥ ವ್ಯಕ್ತಿ ಸಿದ್ದರಾಮಯ್ಯ. ಅವ್ರ ಪಕ್ಷದಲ್ಲಿರೋಂಥ ಎಲ್ಲರೂ ಕೂಡ ಅವ್ರ ವಿರುದ್ಧ ಇದ್ದಾರೆ. ಇವರು ಆಡದಾಟ ಸರ್ವಾಧಿಕಾರಿಯವರು, ಇವ್ರ ಬಗ್ಗೆ ನಾವು ಯಾವುದೇ ಕಾರಣಕ್ಕೂ ಬೆಂಬಲ ಕೊಡಲ್ಲ ಅನ್ನೋಂಥ ರೂಪ ಇವತ್ತು ಕಾಂಗ್ರೆಸ್ನಲ್ಲಿ ಎಷ್ಟು ಛಿದ್ರ ಆಗಿದ್ದೆ. ಪರಮೇಶ್ವರ್ ಒಂದು ಕಡೆ ಇದ್ದಾರೆ, ಡಿ ಕೆ ಶಿವಕುಮಾರ್ ಒಂದು ಕಡೆ ಇದ್ದಾರೆ, ಸಿದ್ದರಾಮಯ್ಯ ನಾನು ಇದ್ದೀನಿ ಅಂತ ತೋರಿಸೋದಕ್ಕೆ ಅಮಿತ್ ಶಾಗೂ ಬೈತಾರೆ, ಮೋದಿಗೂ ಬೈತಾರೆ, ಎಲ್ರಿಗೂ ಬೈತಾ ಹೋಗ್ತಿದ್ದಾರೆ. ಆದರೆ ಅವ್ರ ಪಕ್ಷದ ಸ್ಥಿತಿ ಅವ್ರು ನೋಡ್ಕೊಳ್ಳಿ. ಮುಂಚೆ ರಾಜ್ಯದಲ್ಲಿ ಒಬ್ಬರು ಅಧ್ಯಕ್ಷ ಮಾಡ್ಕೊಳ್ಳೋಂಥ ಯೋಗ್ಯತೆ ಇಲ್ದೇನೆ ಭಾರತೀಯ ಜನತಾ ಪಾರ್ಟಿ ಮಾತು ಬಗ್ಗೆ ಮಾತಾಡೋಕ್ಕೆ ಏನು ಅವ್ರಿಗೆ ಅಧಿಕಾರ ಇದೆ? ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.